ಮನೆ ಎಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ವೀಕ್ಷಕರೇನು ಮುಂದಿನ ಜಿಲ್ಲೆ ಹಾಸನ ಹಾಸನದಲ್ಲಿ ಹಾಸನ ಕ್ಷೇತ್ರ ಐ ವೋಲ್ಟೇಜ್ ಐ ವೋಲ್ಟೇಜ್ ಐ ವೋಲ್ಟೇಜ್ ಎಸ್ ಪ್ರೀತಮ್ ಗೌಡ್ರ ವಿರುದ್ಧ ಎದುರಾಳಿ ಯಾರಪ್ಪ ಏನಪ್ಪ ಮನಪ್ಪ ಹಿಂಗೆತ್ತ ಆಟ ಅಂದ್ರು ಎಲ್ಲ ಚೇಂಜ್ ಪಿಕ್ಚರ್ ಸ್ಕ್ರಿಪ್ಟೆಡ್ ಟೈಪ್ ಚೇಂಜ್ ಆಗೋಯ್ತು ಸೊ ಹೇಳ ವಿಧಾನಸಭಾ ಕ್ಷೇತ್ರ ಏನಾಗುತ್ತೆ ಒಳಸಿಪುರ ಏನಾಗತ್ತೆ ಅಂತ ಕೇಳಂಗಿಲ್ಲ ಶ್ರವಣಬೆಳಗೊಳ ಏನಾಗುತ್ತೆ ಅಂತ ಕೇಳಂಗಿಲ್ಲ ಉಳಿದ ಐದು ಕ್ಷೇತ್ರದ ಹಣಹಾನಿ ಲೆಕ್ಕಾಚಾರಗಳು ಎಸ್ ಮೊದಲ ಕ್ಷೇತ್ರ ಎಸ್ ಮೊದಲೇ ಕ್ಷೇತ್ರ ಶ್ರವಣಬೆಳಗೊಳ ಇಲ್ಲಿ ಬಿಜೆಪಿಯಿಂದ ಚಿದಾನಂದ್ ಅಭ್ಯರ್ಥಿ ಕಾಂಗ್ರೆಸ್ನಿಂದ ಗೋಪಾಲ ಸ್ವಾಮಿ ಜೆಡಿಎಸ್ನಿಂದ ಸಿಟಿಂಗ್ ಎಂಎಲ್ ಎ ಬಾಲಕೃಷ್ಣ ಇದ್ದಾರೆ ಮೇಲ್ನಾಡಿಕೆ ಕಾಂಗ್ರೆಸ್ ವರ್ಸಸ್ ಜೆಡಿಎಸ್ ಫೈಟ್ ಇರ್ತಕ್ಕಂಥ ಕ್ಷೇತ್ರ ಶ್ರವಣಬೆಳಗೊಳ ಹೌದು ಇಲ್ಲಿ ಪಕ್ಷಗಳು ಎಲ್ಲರೂ ಕ್ಯಾಂಡಿಡೇಟ್ ಹಾಕಿದ್ರು ಇಲ್ಲಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ ನಡುವೆ ಎಸ್ ಆದ್ರೆ ಕಾಂಗ್ರೆಸ್ ಕ್ಯಾಂಡಿಡೇಟ್ ಗೊತ್ತಾಗಿದ್ದು ಕಡೆಗಳಿಗೆ ದೀಪು ಟ್ರೈ ಮಾಡ್ತಾ ಇರು ಶ್ರೀಕಂಠ ಜಂತರಹಳ್ಳಿ ರಾಮಚಂದ್ರ ಅವರು ಹಾಗೆ ನಾರಾಯಣ ಗೋಪಾಲ ಸ್ವಾಮಿ ಅವರು ಸಿಕ್ಕಿದೆ ಬಟ್ ಎಲ್ಲಿ ಬಾಲಕೃಷ್ಣ ಅವರು ಕ್ಷೇತ್ರವನ್ನ ಭದ್ರಾ ಮಾಡ್ಕೊಂಡವ್ರೆ ಕಾಂಗ್ರೆಸ್ ಅವ್ರಿಗೂ ಗೊತ್ತು ಮೊದ್ಲೇ ಕೊಟ್ಟಿರೋ ಏನೋ ಮಾಡ್ಬೋದಿತ್ತು ಕಡೆಗಳಿಗೆ ಕೊಟ್ಟವರಲ್ಲ ಅನ್ನೋ ಬೇಸರ ಇದೆ ಆದ್ರೂ ಕೆಲಸ ಮಾಡ್ತಾವ್ರೆ ಕಾಂಗ್ರೆಸ್ ಕಾರ್ಯಕರ್ತರು ಸ್ಪಷ್ಟವಾಗಿ ಹೇಳ್ತಾರೆ ಈ ಬಾರಿ ನಮ್ದಲ್ಲ ಅಟ್ ಲೀಸ್ಟ್ ನೆಕ್ಸ್ಟ್ ಬಾರಿ ನಾವು ಮಾಡ್ಕೋಬೇಕು ಅಂತ ಹಾಗಾಗಿ ಈ ಬಾರಿ ಬಾಲಹಣ ಗಟ್ಟಿಯಾಗಿ ಉಳಕತ್ರೆ ಅನ್ನೋದು ಕಾಂಗ್ರೆಸ್ನವ್ರು ಒಂದಷ್ಟು ಚೆನ್ನಾಗಿ ವಾದ ಕೂಡ ಹೌದು ಒಂದಾರು ತಿಂಗಳು ಮೊದಲ ಟಿಕೆಟ್ ಘೋಷಣೆ ಮಾಡಿದ್ರೆ ಶವಣ ಬೆಳಗೋಳ ಫೈಟ್ ಸಖತ್ ಆಗಿತ್ತು ಆದರೆ ಟಿಕೆಟ್ ಕಡೆಗಳಿಗೆ ಘೋಷಣೆ ಮಾಡಿದ ಏನಾಯ್ತು ಅಖಾಡದಲ್ಲಿ ರಂಗೀರ್ಸಕ್ಕೆ ಬಹಳ ಲೇಟ್ ಆಯ್ತು ತಯಾರಿ ಮಾಡ್ಕೋಬೇಕಲ್ಲ ಬಂಡವಾಳ ಹಾಕ್ಬೇಕಲ್ಲ ರಾಜಕಾರಣ ಬಂಡವಾಳ ತಾನೇ ಇದು ಸೊ ಅಲ್ಲಿ ಎಡವಟ್ಟಾಯ್ತು ಶವಣ ಬೆಳಗೋಳದಲ್ಲಿ ಬಾಲಕೃಷ್ಣ ಅವರು ಭದ್ರವಾಗಿ ಬೇರುದಿರ ಊರಿದ್ದಾರೆ ಅನ್ನೋದು ಲೆಕ್ಕಾಚಾರ